ನಾನು ಒಂದು ಕಂಪನಿ ಪರ್ಪಲ್ ಫೋಟಾನಿಕ್ಸ್ನಲ್ಲಿ ಕೆಲಸ ಮಾಡುವಾಗ ಈ ಕಂಪನಿಯಲ್ಲಿ ಮುಖ್ಯ ವ್ಯಕ್ತಿಗಳು ಸತೀಶ್ ಅವರು, ಪ್ರಭಾಕರ್ ಅವರು, ವಿವೇಕ್ ಅವರು, ಇವರ ಮೂರು ಜನ ತಮಿಳ್ನಾಡಿಗೆ ಸಂಬಂಧಪಟ್ಟವರು. ಆದರೆ ನಾನು ಕೆಲಸ ಮಾಡುವಾಗ ಒಂದೊಂದು ಸಲ ಇನ್ಸಲ್ಟಿಂಗಾಗಿ ಮಾತಾಡೋದು, ಅವ್ರ ಬಂಡವಾಳಕ್ಕೆ ನನ್ನ ದುಡ್ಡು ಕೇಳೋದು, ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಹೆದರಿಕೆಯಾಗಿ ಮಾತಾಡೋದು ಇದೆಲ್ಲ ಮಾಡಿದ್ದಾರೆ. ಅವರು ಹಂಗೆ ಕೂಡ ನಾನು ಅವ್ರ ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಟ್ಟು ಫ್ಲಿಪ್ಕಾರ್ಟಲ್ಲಿ ಅಮೆಝನಲ್ಲಿ ಪ್ರಮೋಷನ್ ಮಾಡಿದ್ದೀನಿ. ಆದರೂ ಏನೋ ಒಂದು ಹಿಂಸಾ, ಏನೋ ಒಂದು ತಂಟೆ ತಕರಾರು ಗೊತ್ತಿಲ್ಲದಂಗೆ ನಡೀತಾ ಇತ್ತು. ಈ ಫ್ಲಿಪ್ಕಾರ್ಟು ನಾನು ಕ್ಲೋಸ್ ಮಾಡಿದರೂ ತಿರ್ಗಾ ಅದು ನನಗೆ ಮೆಸೇಜ್ ಕಳಿಸ್ತಾನೇ ಇದ್ದಾರೆ. ನಿನ್ನೇನೋ ವಿಡಿಯೋ ಹಾಕಿದ್ದೀನಿ ಫ್ಲಿಪ್ಕಾರ್ಟ್ ಬಗ್ಗೆ, ಆದರೂ ತಿರ್ಗಾ ಇವತ್ತು ಮೆಸೇಜ್ ಬಂದಿದೆ. ಇದು ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಈ ವಿವರ ನಿಮಗೂ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.